ಎಲ್ಲ ಬಂದು ನೋಡಬೇಕು. ನಮಗೆ ಯಾರು ಅವರು ಇವರು ಯಾರು ಇಲ್ಲ, ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಮೂವಿ ಖಂಡಿತ ನೋಡ್ತೀವಿ. ನಮ್ಮ ಬಾಸು ಡಿ ಬಾಸ್ ಏನು ಹೇಳೋರೋ ಅವ್ರು ಬೆಳೆಸ್ತೀವಿ, ಬೆಳೆಸಿ ಬೆಳೆಸ್ತೀವಿ. ನಮ್ಮ ಬಾಸ್ ಫ್ಯಾನ್ಸು ಡಿ ಬಾಸ್ ಫ್ಯಾನ್ಸು ಯಾರು ಏನು ನೋಡ್ಬೇಡ್ರಿ, ಯಾರನ್ನ ಅಂತ ಹೇಳಿಲ್ಲ. ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು, ಇವ್ರಿಗೆ ಬೆಳಿಬೇಕು ಸರ್. ಇವರೆಲ್ಲ ಸ್ಟೋರಿ ಎಲ್ಲ ಹೇಗಿತ್ತು ಬ್ರೋ? ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿದೆ. ಸಂಗತ ಮಾಡಿದಾರೆ, ಅಪ್ಪ ಕ್ಯಾರೆಕ್ಟರ್ ಮಾಡಿರೋದೇ ಆಗಲಿ, ಹೀರೋ ಆ್ಯಕ್ಟಿಂಗ್ ಮಾಡಿರೋ ಹೀರೋಯಿನ್ನು, ಒಂದು ನ್ಯಾಚುರಲಿಟಿ, ನ್ಯಾಚುರಲ್ ನ್ಯಾಚುರಲ್ ಇದೆ, ತುಂಬ ಚೆನ್ನಾಗಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್ ಮೂವಿ. ಜೈ ಡಿ ಬಾಸ್. ತುಂಬ ಚೆನ್ನಾಗಿತ್ತು ಸರ್. ಲವರ್ಸ್ಗೋಸ್ಕರ ಚೆನ್ನಾಗಿದೆ ಮೂವಿ, ಹೋಗ್ಬೇಕಿತ್ತು. ಸ್ವೀಟ್ ಸೂಪರ್, ಸ್ವೀಟ್ ಸ್ವೀಟ್ ಸತ್ತೋಗಿದ್ದೆ ಒಳ್ಳೇದು, ಯಾಕಂದ್ರೆ ಅವ್ರು ಹೋದ್ಮೇಲೆ ಇವ್ರು ಬದುಕಿದ್ರು ಏನು ಪ್ರಯತ್ನ ಆಗ್ತಿರ್ಲಿಲ್ಲ. ಕೊನೆ ಸತ್ತಾರು ಒಂದಾದ್ರಲ್ಲ ಅಷ್ಟೇ. ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿದೆ, ಚೆನ್ನಾಗೈತೆ, ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ, ಸೂಪರ್ ಸೂಪರ್ ಅಣ್ಣ, ಸೂಪರ್ ಸೂಪರ್ ಆಗಿದೆ. ಪೇರೆಂಟ್ಸ್ ಲವ್ಗೆ ಸಪೋರ್ಟ್ ಮಾಡಬೇಕು, ಲವ್ ಅದನ್ನ ಎಲ್ಲರೂ ತಡೆ ಮಾಡಬಾರ್ದು, ಸಪೋರ್ಟ್ ಮಾಡಬೇಕು ಪೇರೆಂಟ್ಸ್. ಲವ್ ರೆಡ್ಡಿ ಸಿನಿಮಾ ಇವತ್ತು ನಾನು ಕೂಡ ವೀಕ್ಷಣೆ ಮಾಡಿದೆ. ಕನ್ನಡದಲ್ಲಿ ಈ ಥರದ ಆಯಾಮದ ಸಿನಿಮಾಗಳು ಬರ್ತಾ ಇರೋದು ಭಾಳ ಕಡಿಮೆ. ತುಂಬ ವರ್ಷದ ಮೇಲೆ ಈ ಒಂದು ಆಯಾಮ, ಜೊತೆಗೆ ನನಗೆ ತುಂಬ ಖುಷಿ ಕೊಟ್ಟಂಥ ಈ ಸಿನಿಮಾದಲ್ಲಿ ಭಾಷೆ, ನಮ್ಮ ಕರ್ನಾಟಕದ ಗಡಿಯ ಭಾಷೆ, ಈ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಭಾಗದಲ್ಲಿ ಆ ಕ್ರಿಸ್ಪಿ ಭಾಷೆ ಅಂತ ಕರೀತಾರೆ, ಅದನ್ನು ಬಳಸಿರೋದು ಮೊದಲನೇದಾಗಿ. ಪ್ರಾಯಶಃ ನಾನು ಕನ್ನಡ ಚಿತ್ರದಲ್ಲಿ ನೋಡಿರ್ತದ್ದು ಇದು ಮೊದಲನೇದಾಗಿ. ಆಮೇಲೆ ಪಾತ್ರಗಳ ಪೋಷಣೆಯನ್ನು ಮಾಡಿರ್ತಕ್ಕಂಥದ್ದು ನಿರ್ದೇಶಕರ ತಾಕತ್ತು ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ಅದರಲ್ಲಿ ಮಾಡಿರ್ತಕ್ಕಂಥ ನಮ್ಮ ಕನ್ನಡದ ಹಲವಾರು ಹಿರಿಯ ನಟರು, ನಮ್ಮ ರಾಮಸ್ವಾಮಿ ಆಗಿರ್ಬೋದು, ರವಿ ಆಗಿರ್ಬೋದು, ಆಮೇಲೆ ಮಂಜುಳಾ ರೆಡ್ಡಿ ಅನ್ನೋ ಪಾತ್ರ ಮಾಡಿರ್ತಕ್ಕಂಥವ್ರು, ಕಾಮಿಡಿ ಕಿಲಾಡಿಗಳಲ್ಲಿ ಮಾಡಿರ್ತಕ್ಕಂಥ ಕಲಾವಿದರು ತುಂಬ ಚೆನ್ನಾಗಿ ಬಳಸಿದ್ರೆ, ನಾಯಕಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಭಾಳ ಚೆನ್ನಾಗಿ ಮಾಡಿದ್ರು. ಅವರು ಕೂಡ ಭಾಳ ವಿಶೇಷವಾಗಿ ನವಿರಾಗಿ ಭಾಳ ಸ್ಮೂತಾಗಿ ಆ್ಯಕ್ಟ್ ಮಾಡಿರ್ತಕ್ಕಂಥ, ನನಗೆ ಅವ್ರ ವಾಯ್ಸ್ ಇಷ್ಟ, ಭಾಳ ಇಷ್ಟ ಆಗಿದ್ದು ಅವ್ರ ವಾಯ್ಸು ನನಗೆ. ಆಮೇಲೆ ನಾಯಕ ನಟ ತುಂಬ ಚೆನ್ನಾಗಿ, ಎಲ್ಲೂ ನಾನು ಹೊಸಬ ಅಂತ ಅಂದ್ಕೊಳ್ದೆ, ನನಗೂ ಒಂದು ಪ್ರಬುದ್ಧತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇಡೀ ಚಿತ್ರವನ್ನು ರೀ ರೆಕಾರ್ಡಿಂಗ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಸೀನ್ಗಳಾಗಿರ್ಬೋದು, ಆಮೇಲೆ ಹಾಡಿನ ಮುದ್ರಿಕೆ ಆಗಿರ್ಬೋದು, ಹೀಗೆ ನಾನಾ ಪ್ರಕಾರಗಳಲ್ಲಿ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತೂ ಒಂದು 20-25 ನಿಮಿಷ ಈಗೂ ಒಂದು ಕ್ಲೈಮ್ಯಾಕ್ಸ್ ಆಗತ್ತಾ ಅನ್ನುವುದನ್ನು ಹೇಳ ಹೊರಟಿದ್ದಾರಲ್ಲ. ಪ್ರಾಯಶಃ ಹೊಸಬರ ಅನುಭವದ ಚಿತ್ರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದನ್ನು ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ಕನ್ನಡದ ಪ್ರೇಕ್ಷಕರು, ನಾನು ಒಬ್ಬ ನಿರ್ಮಾಪಕನಾಗಿ ಸಿನಿಮಾದ ಒಬ್ಬ ಕೆಲಸಗಾರನಾಗಿ ಹೇಳ್ತೀನಿ, ಕನ್ನಡದ ಪ್ರೇಕ್ಷಕರು ದಯಮಾಡಿ ಒಳ್ಳೆಯ ಸಿನಿಮಾ ಬಂದಿದೆ, ನೀವೆಲ್ಲರೂ ಬಂದು ಮನೆಗಳಲ್ಲಿ ಟಿ ವಿಯಲ್ಲಿ ಬರೋದು ಇದ್ದೇ ಇರುತ್ತೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ಚಿತ್ರಮಂದಿರಕ್ಕೆ ಬಂದು ಕನ್ನಡದ ಸಿನಿಮಾಗಳಿಗೆ ಆ ನಿರ್ಮಾಪಕನಿಗೆ, ನಿರ್ದೇಶಕನಿಗೆ, ಕಲಾವಿದರಿಗೆ, ತಂತ್ರಜ್ಞರಿಗೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ನೂರಾರು ವರ್ಷಗಳು ಚಿತ್ರರಂಗದಲ್ಲಿ ಕನ್ನಡ ಚಿತ್ರ ಉಳಿತವೆ ಬೆಳೀತವೆ. ದಯವಿಟ್ಟು ಉಳಿಸಿ ಬೆಳೆಸಿ ಅಂತ ಕೇಳ್ತೀನಿ. ಲವ್ ರೆಡ್ಡಿ ನಿಜವಾಗಲೂ ಮನಸ್ಸಿಗೆ ಹಿತ ಮತ್ತು ತಂಪು ಮತ್ತು ಸಿನಿಮಾ ನೋಡಲಿಕ್ಕೆ ಆಹ್ಲಾದಕರವಾದಂಥ ವಾತಾವರಣವನ್ನು 2.5 ಗಂಟೆಗಳ ಕಾಲವನ್ನು ಮಾಡಿರ್ತಕ್ಕಂಥ ಇಡೀ ಚಿತ್ರದ ತಂಡಕ್ಕೆ ನಾನು ಶುಭವನ್ನು ಕೋರ್ತೇನೆ. ನಿರ್ದೇಶಕರು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್.